ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಧು. ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ ನಾನು ಜೋಳದ ಪಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಜೋಳದ ಪಡ್ಡು ಮಾಡಲು ಬೇಕಾದಂತಹ ಸಾಮಗ್ರಿಗಳು, ಇಲ್ಲಿ ನಾನು 1 ಕಪ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಅಕ್ಕಿಯನ್ನು 2 ಸಾರಿ ತೊಳೆದುಬಿಟ್ಟು ನಾನು 6 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಇದು ಜೋಳನೂ ಕೂಡ ನಾನು 6 ಗಂಟೆಗಳ ಕಾಲ ಇದನ್ನ ಚೆನ್ನಾಗಿ ತೊಳೆದುಬಿಟ್ಟು 6 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿ ಇವಾಗ ನೀರನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ರುಬ್ಬೋದಕ್ಕೆ ಅಂತ. ಒಂದು 1/4 ಕಪ್ನಷ್ಟು ಉದ್ದಿನ ಬೇಳೆ, 1 ಟೀಸ್ಪೂನ್ನಷ್ಟು ಮೆಂತ್ಯ ಕಾಳು, 2 ಚಮಚದಷ್ಟು ಕಡಲೆಬೇಳೆನ ಒಂದರಲ್ಲೇ ನೆನೆಸಿಟ್ಕೊಂಡಿದ್ದೀನಿ. ಇದು ಅಷ್ಟೇ, ನಾನು ಒಂದು 4 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿ ಇವಾಗ ನೀರು ತೊಳೆದು ನೀರು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಮಂಡಕ್ಕಿನ ತೊಗೊಂಡಿದ್ದೀನಿ, ಮಂಡಕ್ಕಿ ಅಥವಾ ಕಡಲೆಪುರಿ. ನಾನು ಈ ಪಟ್ಟಿಗೆ, ಜೋಳದ ಪಟ್ಟಿಗೆ ಈ ಕಡಲೆಪುರಿನ ನೆನೆಸಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗತ್ತೆ. ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಪಡ್ಡು. ಇದ್ರ ಬದಲಾಗಿ ನಾವು ಅವಲಕ್ಕಿನೂ ಕೂಡ ಒಂದು 1/2 ಕಪ್ನಷ್ಟು ಅವಲಕ್ಕಿ ಕೂಡ ಹಾಕೋಬೋದು. ನಾನು ಇಲ್ಲಿ ಮಂಡಕ್ಕಿನ 1 ಕಪ್ನಷ್ಟು ತೊಗೊಂಡಿದ್ದೀನಿ, ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನ ರುಬ್ಕೊಳ್ಳೋಣ ನುಣ್ಣಗೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ವೀಕ್ಷಕರೇ, 1 ಕಪ್ಪು ಜೋಳ, 1 ಕಪ್ಪು ಅಕ್ಕಿ, 1/4 ಕಪ್ನಷ್ಟು ಉದ್ದಿನ ಬೇಳೆ, 1 ಟೀಸ್ಪೂನಷ್ಟು ಮೆಂತ್ಯ ಕಾಳು, 2 ಚಮಚದಷ್ಟು ಕಡಲೆಬೇಳೆ, 1 ಕಪ್ನಷ್ಟು ಕಡಲೆಪುರಿ ಅಥವಾ ಮಂಡಕ್ಕಿನ ತಗೊಳ್ಬೇಕಾಗತ್ತೆ ಈ ಜೋಳದ ಪಡ್ಡು ಮಾಡಲು. ಈಗ ಇದನ್ನ ರುಬ್ಕೊಳ್ಳೋಣ. ಈಗ ನಾನು ಮೊದಲಿಗೆ ಒಂದು ದೊಡ್ಡ ಜಾರ್ನ ತಗೊಂಡಿದ್ದೀನಿ. ಇದಕ್ಕೆ ಜೋಳನ ನೆನೆಸಿಟ್ಕೊಂಡಿರೋ ಜೋಳನ ನೀರನ್ನ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ. ಈ ಜೋಳ ರುಬ್ಬೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಯಾಕಂದರೆ ಇದು ಜೋಳ ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿನೂ ಕೂಡ ಜಾಸ್ತಿ ಟೈಮ್ ನೆನೆಸಿಡ್ಬೇಕಾಗತ್ತೆ, ಮತ್ತು ಇದು ರುಬ್ಬೋದಕ್ಕೂ ಕೂಡ ಅಷ್ಟೇ ಟೈಮ್ ತಗೊಳುತ್ತೆ. ಇವಾಗ ಜೋಳನ ಮೊದಲು ರುಬ್ಕೊಳ್ಳೋಣ. ಒಂದು 1/4 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ, ನುಣ್ಣಗೆ ರುಬ್ಕೊಳ್ಳೋಣ. ಈಗ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ಜೋಳ ರುಬ್ಬಿರೋದನ್ನ. ಇದು 1.5 ಕಪ್ನಷ್ಟು ನೀರು ಹಿಡಿದಿದೆ, ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನ. ಈಗ ಉದ್ದಿನ ಬೇಳೆನ ರುಬ್ತಾ ಇದ್ದೀನಿ, ಇದಕ್ಕೂ ಅಷ್ಟೇ ಒಂದು 1/4 ಕಪ್ನಷ್ಟು ನೀರು ಹಾಕ್ತೀನಿ, ಮತ್ತೆ ಅವಶ್ಯವಿದ್ದರೆ ಹಾಕ್ಕೊಳ್ತೀನಿ. ಇವಾಗ ಇದನ್ನ ರುಬ್ಕೊಳ್ಳೋಣ ನುಣ್ಣಗೆ. ಈಗ ಉದ್ದಿನ ಬೇಳೆನೂ ಕೂಡ ರುಬ್ಬಿದ್ದೀನಿ, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಉದ್ದಿನ ಬೇಳೆನ. ಈಗ ಅಕ್ಕಿ ಹಾಕ್ಕೊಳ್ಳೋಣ, ಅಕ್ಕಿನ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ. ಈಗ ಅಕ್ಕಿ ರುಬ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ ನೆನೆಸಿಟ್ಕೊಂಡಿರೋ ಮಂಡಕ್ಕಿನ ಹಾಕೋತಾ ಇದ್ದೀನಿ. ಇದನ್ನ ನೆನೆಸಿ ನೀರನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈ ಮಂಡಕ್ಕಿನ. ಇದನ್ನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 1/4 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ಈಗ ಮಂಡಕ್ಕಿನೂ ಕೂಡ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನಾ ಎಲ್ಲವೂ ಇಲ್ಲಿ ಸಪ್ರೇಟಾಗೆ ನಾನು ರುಬ್ಕೊಂಡಿದ್ದೀನಿ, ಎಲ್ಲ ಒಟ್ಟಿಗೆ ಹಾಕ್ಕೊಂಡಿಲ್ಲ. ಈಗ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಆದಷ್ಟು ದೊಡ್ಡ ಪಾತ್ರೆಯಲ್ಲೇ ಇದನ್ನ ಹಿಟ್ಟನ್ನು ಹಾಕ್ಕೊಳ್ಳಿ, ಇಲ್ಲವಾದ್ರೆ ಒಂದು ಹಿಟ್ಟು ಕಂಪ್ಲೀಟಾಗಿ ನೆನೆದ್ಮೇಲೆ ಉಪ್ಕೊಂಡ್ಬಿಡುತ್ತೆ ಹಿಟ್ಟು, ಉಪ್ಪಿ ಹಿಟ್ಟು ಹೊರಗೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಹಿಂಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಹಿಟ್ಟನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಇದು ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸೌಟ್ನಿಂದ ಮಾಡೋದ್ರ ಬದಲಾಗಿ ಕೈಯಿಂದನೇ ಮಾಡಿದರೆ ಹಿಟ್ಟು ಚೆನ್ನಾಗಿ ಹುದುಗ್ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹಿಟ್ಟು ರೆಡಿ ಆಗಿದೆ. ಈಗ ಇದನ್ನ ಒಂದು 8 ಗಂಟೆಗಳ ಕಾಲ ಹಾಗೆ ಹಿಟ್ಟನ್ನು ಹುದುಗು ಬರೋದಕ್ಕೆ ಬಿಡೋಣ. ಇದನ್ನ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಇಡ್ತಾ ಇದ್ದೀನಿ. ಒಂದು 8 ಗಂಟೆಗಳ ಕಾಲ ಹಿಟ್ಟು ಚೆನ್ನಾಗಿ ನೆನೆಸ್ಕೊಳ್ಳಿ. 8 ರಿಂದ 10 ಗಂಟೆಗಳ ಕಾಲ ಈ ಹಿಟ್ಟನ್ನ ನಾನು ಹುದುಗು ಬರೋದಕ್ಕೆ ಬಿಟ್ಟಿದ್ದೆ. ಇವಾಗ ನೋಡೋಣ ಹೇಗಾಗಿದೆ ಅಂತ. ನೋಡಿ ಹೀಗಾಗಿದೆ. ಇದನ್ನ ಸ್ವಲ್ಪ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಉಬ್ಬು ಬಂದ್ಬಿಟ್ಟಿದೆ ಅದು. 8 ರಿಂದ 10 ಗಂಟೆಗಳ ಕಾಲ ಅಂದರೆ ಓವರ್ ನೈಟ್ ನಾನು ಹಿಟ್ಟು ನೆನೆದಕ್ಕೆ ಬಿಟ್ಟಿದೆ, ಚೆನ್ನಾಗಿ ಹುದುಗು ಬಂದಿದೆ. ಇವಾಗ ಇದನ್ನ ಒಂದು ಸ್ವಲ್ಪ ಹೊತ್ತು, ಬೇಕಿದ್ರೆ ಸ್ವಲ್ಪ ಸಕ್ಕರೆ ಕೂಡ ಹಾಕೋಬಹುದು. ಸಕ್ಕರೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಅಥವಾ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಇವುಗಳನ್ನು ಕೂಡ ಹಾಕೋಬೋದು ಈ ಪಟ್ಟಿಗೆ, ತುಂಬ ಟೇಸ್ಟ್ ಇರುತ್ತೆ. ನಾನು ಇಲ್ಲಿ ಪ್ಲೇನ್ ಮಾಡ್ತಾ ಇದ್ದೀನಿ, ಜೋಳದ ಪಡ್ಡನ ಪ್ಲೇನ್ ಮಾಡ್ತಾ ಇದ್ದೀನಿ, ಹೀಗಾಗಿ ಹಾಕಿಲ್ಲ. ಟೇಸ್ಟು ಸ್ವಲ್ಪ ಖಾರ ಖಾರವಾಗಿರಬೇಕು ಅಂದರೆ ಹಾಕೋಬೋದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ.
ಈಗ ಮೊದಲು ನಾನು ಇದಕ್ಕೊಂದು ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಚೆನ್ನಾಗಿರುತ್ತೆ, ಆದರೆ ನಾನು ಇಲ್ಲಿ ಕಾಯಿ ಚಟ್ನಿ ಬದಲಾಗಿ ಶೇಂಗಾ ಚಟ್ನಿನ ಮಾಡ್ತಾ ಇದ್ದೀನಿ. ಪಟ್ಟಿಗೆ ಇದು ತುಂಬ ಚೆನ್ನಾಗಿರುತ್ತೆ. ಮೊದಲನ್ನ ಒಂದು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡೋಣ. ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಟ್ನಿಗೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಒಂದು ಕಡಲೆಕಾಯಿ ಬೀಜ ಅಥವಾ ಶೇಂಗಾನ ಹಾಕ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ, ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 4-5 ಕರಿಬೇವಿನ ಎಲೆ, ರುಚಿಗೆ ಇರ್ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಮತ್ತು ಇಲ್ಲಿ ಒಂದು 4 ಒಣಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈಗ ಕಡಲೆಕಾಯಿ ಬೀಜದ ಚಟ್ನಿ ಅಥವಾ ಶೇಂಗಾ ಚಟ್ನಿ ರೆಡಿಯಾಗಿದೆ. ಇವಾಗ ಬಟ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ನಾನು ಅದನ್ನ ತವಾನ ಇಟ್ಕೊಂಡಿದ್ದೀನಿ, ಒಂದು ಪಟ್ಟಿನ ತವಾನ ಇಟ್ಕೊಂಡಿದ್ದೀನಿ. ಇವಾಗ ಮಾಡ್ಕೊಳ್ಳೋಣ. ತವಾ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು 1/2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಸೌಟ್ನ ಸಹಾಯದಿಂದ ನಾವು ಬಡ್ಡನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಹಾಕೊಳ್ತಾ ಇದೆ. ಈ ರೀತಿ ಹಾಕ್ಬಿಟ್ಟು ಮುಚ್ಚಿಬಿಡೋಣ. ಇದಕ್ಕೊಂದು ಇದನ್ನ ಮುಚ್ಚಿದ್ರೆ ಚೆನ್ನಾಗಿ ಉಬ್ಕೊಳತ್ತೆ. ಇವಾಗ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿನಿ. ಒಂದು 2-3 ನಿಮಿಷ ಬಿಟ್ಟು ನಾ ಸಣ್ಣ ಉರಿಯಲ್ಲಿ ನಾನು ಇದನ್ನ ಪಡ್ನ ಬೇಯಿಸ್ಕೊಳ್ತಾ ಇದ್ದೀನಿ. 2-2.5 ನಿಮಿಷದವರೆಗೂ ನಾವು ಇದನ್ನ ಬೇಯೋದಕ್ಕೆ ಬಿಡೋಣ. ಆಮೇಲೆ ತಿರುವಿ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನೋಡೋಣ, ತೆಗಿತಾ ಇದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಒಂದು 1/4 ಟೀಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ತಿರುವಿ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದರೆ ಚೆನ್ನಾಗಿ ಬಿಟ್ಕೊಂಬಿಡತ್ತೆ, ಅದು ಸ್ಪೂನಿಂದ ತೆಗೆದಾಗ ಬಿಟ್ಕೊಂಬಿಡತ್ತೆ ಚೆನ್ನಾಗಿ. ಚೆನ್ನಾಗಿ ಕಲರ್ ಬಂದಿದೆ, ಬೇಗ ಬಂದ್ಬಿಡತ್ತೆ, ತವಾಕ್ಕೆ ಅಂಟುಕೊಂಡಿರಲ್ಲ. ಈ ರೀತಿ ಒಂದೊಂದೇ ತಿರುವಿ ಹಾಕೊಳ್ತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಆಗೋ ಥರ ಬೇಯಿಸ್ಕೊಳ್ಳೋಣ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಎರಡೂ ಕಡೆ ರೋಸ್ಟ್ ಆಗಿದೆ ಚೆನ್ನಾಗಿ, ತೆಗೆದು ಬಿಡೋಣ ನೋಡಿ. ಈ ಥರ ಆಗಿದೆ ನೋಡಿ, ಇವಾಗ ತೆಕ್ಕೊಂಬಿಡೋಣ ನೋಡಿ. ಈ ರೀತಿಯಾಗಿದೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಪಡ್ಡು. ಜೋಳದ ಪಡ್ಡು ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ಕೂಡ ಹೌದು, ಬೆಳಗಿನ ತಿಂಡಿಗೆ ನಾವು ಇದನ್ನ ಮಾಡ್ಕೋಬಹುದು. ಇದೇ ರೀತಿ ಎಲ್ಲ ಪಡ್ಡುಗಳನ್ನು ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಹೆಲ್ದಿಯಾದ ಮತ್ತು ಟೇಸ್ಟಿಯಾದಂತಹ ಜೋಳದ ಪಡ್ಡು ಮಾಡೋದು ಹೇಗೆ ಅಂತ. ಇದ್ರ ಜೊತೆ ಶೇಂಗಾ ಚಟ್ನಿನೇ ಬೆಸ್ಟ್ ಕಾಂಬಿನೇಷನ್ನು. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ರುಬ್ಬಿಟ್ಕೊಂಡು ಮಾಡಿದ್ದೀನಿ ಪುಡಿ ಎಲ್ಲ. ಇದನ್ನ ಸ್ವಲ್ಪ ನೀರು ಹಾಕಿ ರುಬ್ಬಿ ಕಾಯಿ ಚಟ್ನಿ ಥರನೇ, ಅದನ್ನೇ ಹುರುಗಡಲೆ ಬದಲಾಗಿ ನಾವು ಶೇಂಗಾವನ್ನು ಬಳಸಿ ಮತ್ತು ಒಣಮೆಣಸಿನ್ಕಾಯಿನ ಬಳಸಿ ಮಾಡಿದಂತಹ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ. ಇವತ್ತಿನ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.